ಏನೇನು ಪ್ರಯತ್ನ ಪಟ್ಟಿದ್ರಿ? ಸರ್, ಲಕ್ಷ್ಮೀನಾರಾಯಣ ಅಂದ್ರೆ ಯಾರು? ನಿಮ್ಮ ಅವರು ಬಂದಿದಾರಲ್ಲ, ಅವ್ರು ಯಾರು? ಮಾಸ್ತಗಿರಿ. ಭಾವ ಅಂದ್ರೆ ನಮ್ಮ ಅಕ್ಕನ ಗಂಡ. ನಿಮ್ಮ ಅಕ್ಕನ ಗಂಡ? ಅವ್ರಿಗೆ ಏನು ಮಾನಸಿಕ? ಮಾನಸಿಕ ಮೂರು ವರ್ಷ ಮುಂಚೆ ಒಂದು ಆಕ್ಸಿಡೆಂಟ್ ಆಯ್ತು. ಓಕೆ 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 ಆಕ್ಸಿಡೆಂಟ್ ಆಗಿ ತಲೆಗೆ ಏಟ್ ಬಿತ್ತು. ಹಾಂ, ಅದಾದ್ಮೇಲೆ ಸ್ವಲ್ಪ ಮೆಮರಿ ಲಾಸ್ ಆಗಿದೆ. ಅರಿ, ಎಜುಕೇಟೆಡ್ ಅಲ್ವಾ? ಹಾಂ 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 ಸೊ ಅದಾದ್ಮೇಲೆ ಮೂರು ವರ್ಷದಿಂದ ಮನೆಯಲ್ಲೇ ಇದ್ದಾರೆ. ಹಾಂ, ಸ್ವಲ್ಪ ಚೇರ್ ಹಾಕಿ. ಹಾಂ, ಕೊಡ್ಸಿ. பெரிய ಯಾಕೆ ಅಂದ್ರೆ ನಿಮ್ ಬಗ್ಗೆ ನಾನು ಕೇಳಿದೆ. ಫ್ಯಾಮಿಲಿ ಅವರು ನೀವು ಅವ್ರ ಪೋಸ್ಟ್ಗಳನ್ನೆಲ್ಲ ಮರಕ್ಕೆಲ್ಲ ಅಂಟಿಸಿರೋದು, ಆ ಕಡೆಲ್ಲ ರಿಂಗ್ ರೋಡೆಲ್ಲ ಹಚ್ಚಿದ್ದೀರ, ಅದನ್ನು ಕಳಿಸಿದ್ರಿ ನನಗೆ. ಅದಕ್ಕೆ ರಿಯಲಿ ಗ್ರೇಟ್. ಯಾಕೆಂದರೆ ಇವತ್ತು ಸರ್ ನಮ್ಮ ಹತ್ರ ಬರೋರು, ನಾವು ವೀಡಿಯೋ ಮಾಡ್ತೀವಿ, ಹಿಂಗೆ ತಪ್ಪಿಸ್ಕೆ ಹೋದ್ರೆ ಯಾರು ಸಿಗಲಿ ಅಂತ ಗೊತ್ತಿದ್ರೂ ಬಂದು ಕರ್ಕೋಗಲ್ಲ ಸರ್, ಬೇಕು ಅಂತ ಬಿಡ್ತಾರೆ. ಅಂಥದ್ರಲ್ಲಿ ನೀವು ಅವ್ರ ಮಕ್ಕಳಿಲ್ಲ? ಎಲ್ಲಿ? ಒಬ್ಬರೇ? ಮಿಸ್ಸಸ್ಸು ಮನೆಯಲ್ಲಿ? ಮತ್ತೆ ಇವರಿಗೆ ಊಟ ಗೀಟದ್ದೆಲ್ಲ ಪರಿಸ್ಥಿತಿ? ಅವರು ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ, ಅವರಿಗೆ ಪೆನ್ಷನ್ ಬರ್ತಾ ಇದೆ. ಅಫಿಷಿಯಲ್ ಅವರ ಅಫಿಷಿಯಲ್ ಅಂದ್ರೆ ಈ ಸರ್ಕಾರ ಪೆನ್ಷನ್ ಇದೆ ಅಲ್ಲ. ಹಾ, ಅಷ್ಟೇ ಅಷ್ಟೇ ಅಷ್ಟೇ. ಹಾ ಹಾ, ಎಲ್ಲರೂ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದೆ. ಎಷ್ಟು 3 ದಿನ ಆಗಿತ್ತಾ? ಹಾ, 9ನೇ ತಾರೀಕು 3 ದಿನ. ಕಂಪ್ಲೇಂಟ್ ಎಲ್ಲ ಮಾಡಿದಿರಾ? ಹಾ, ಎಫ್ಐಆರ್ ಮೊನ್ನೆ ಮಾಡಿದೆ. ಎಲ್ಲಿ? ರಾಮಮೂರ್ತಿ ನಗರ. ನಿಮಗೆ ಏನ ಬೇಕು ಬ್ರದರ್? ನಿಮಗೆ ನಿಮಗೆ ಅವ್ರು ಏನ ಬೇಕು? ಮಾವ ಮಾವ ಸಾಕು. ರಿಲೇಷನ್ಗಳೇ ಹುಡುಕ್ತಾ ಇದ್ದೀರಾ? ಮಗ ಗೊತ್ತಾ? ಅಲ್ಲ, ಕಳೆದೋಗ ಅಲ್ಲಿಂದ ಬರ್ತೇನೆ ಹುಡುಕಕ್ಕೋಸ್ಕರ. ಅದೇ ಎಕ್ಸಾಮ್ ಇತ್ತು. ಹಾಂ, ಅದಕ್ಕೆ ಬರಕ್ಕಾಗಲಿಲ್ಲ. ಮೊನ್ನೆ ಒಂದು ವಿಡಿಯೋ ಬಂದಿತ್ತು ಸರ್, ನಾವೇ ಮಾಡಿದ್ವಿ. ಅವರು ತಮಿಳಿನ ಸರ್, ಮಗ ಲಂಡನ್ನಲ್ಲಿದ್ದಾನೆ, ತಾಯಿ ಮಾನಸಿಕ ಇದು ಹೊರಗೆ ಬಂದಿದ್ದಾರೆ ನಾಗರಬಾವಿ ಹತ್ರ. ಆರ್ಟಿಫಿಷಿಯಲ್ ಓಲೆ ಹಾಕಿದ್ರು, ಅದು ನಿಜವಾಗದು ಗೋಲ್ಡ್ ಅಂತೇಳಿ ಕರ್ಕೋಗಿ ಕಿತ್ ಮಾಡಿದರು. ಬಟ್ ಅದು ಆರ್ಟಿಫಿಷಿಯಲ್ ಅಂತ ಗೊತ್ತಾದ್ಮೇಲೆ ಬಿಟ್ಟೋಗಿದ್ರು. ಆ ತಾಯಿ 3 ದಿನ ಕಾಲೇ ಒಳಗಡೆ ಇದ್ರು. ಅವರು ಕಳೆದೋಗಿದ್ದಾರಂತೇಳಿ ಮಗ ಲಂಡನ್ನಿಂದ ಓಡ ಬಂದಿದ್ದ ಸರ್. ಆ ಥರ ಇವತ್ತು ಪಾಪ ಕಳೆದು ಅವರು ಬಂದಿದ್ದೀರಿ ಎಲ್ಲರಿಗೂ. ಈಗ ನಿಜವಾಗ್ಲೂ ನೀವು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ಯಾರು ಆ ವಿಡಿಯೋಗಳನ್ನ ಶೇರ್ ಮಾಡಿ ನಿಮಗೆ ವಿಷಯ ತಿಳಿಸಿರು? ನೀವೆಲ್ಲಿದ್ದೀರಿ ವಿಷಯ ತಿಳಿದಾಗ? ನಾನು ಬೆಗಸ್ ಕಾಲೋನಿಯಿಂದ ವಾಪಸ್ ಹೋಗ್ತಾ ಇದ್ದೆ ಮನೆಗೆ. ಮನೆಗೆ ವಿಜಯನಗರ ಮೆಟ್ರೋ ಹತ್ರ ಟಿಕೆಟ್ ಹಾಕ್ಬಿಟ್ಟು ಹಚ್ಚಿಬಿಟ್ಟೆ. ಹಾಂ, ಆಮೇಲೆ ಈ ಥರ ಫೋನ್ ಬಂತು. ಹಾಂ ಹಾಂ, ನಾನು ಬಗ್ಗೆ ಹತ್ರನೇ ಇದ್ದೀನಿ, ವಾಪಸ್ ಬಂದೆ. ಅದೇ ಮಿಸ್ ಆಗಿ ಪೀಣ್ಯ ಅಂತ ಅಲ್ಲಿ ಹೋಗಿದ್ರ? ಅಷ್ಟೇ. ನೀವು ಸರ್ ನೀವು ಅವ್ರು ಯಾರು? ಅದನ್ನೇ ಹೇಳಲ್ಲ ಸರ್, ಅದೊಂದೇ ಮಿಸ್ಟೇಕ್ ಆಗಿದೆ. ವರದರಾಜನ್ ಮೊದಲಿಯಾರ್ ಅದೊಂದು ಹೇಳ್ತಾರೆ. ದಯವಿಟ್ಟು ಇನ್ನು ಮುಂದೆ ನೀವು ಅವ್ರನ್ನ ವರ ಕಳಿಸಬೇಕಾರೆ ಒಂದು ಚೀಟಿ ಜೋಬಲ್ಲಿ ಇಡಿ. ಅಂದ್ರೆ ಮಿಸ್ ಆಗ್ತಾ ಇರ್ತಾರ ಅವರು? ಇಲ್ಲ, ಫಸ್ಟ್ ಟೈಮ್ ಈ ತರ ಮಿಸ್ ಆಗಿರೋದು. ಹೋಗ್ತಾರೆ 5 ಗಂಟೆ 5 ನಿಮಿಷ ಅಂತ, ಅರ್ಧ ಗಂಟೆ ಹಾಫ್ ಗಂಟೆ ಹಾಫ್ ಅನ್ ಅವರ್ ನಲ್ಲಿ ಬಂದ್ಬಿಡ್ತಾರೆ. ಅಲ್ಲ, ನೀವು ಎಲ್ಲಿರೋದು? ವರಮಾವು. ವರಮಾವು ವರಮಾವಿಂದ ಲಗ್ಗೆರೆಗೆ ಹೇಗೆ ಬಂದ್ರು ಇವರು? ಅದು ಜಿ ಕೆ ಡಬ್ಲ್ಯೂ ರೋಡ್ ಇಲ್ಲ ಸರ್, ಅದು ನೀವು ಪೀಣೆ ಹೋಗಿದ್ರಲ್ಲ, ಪೀಣೆಯಿಂದ ನೀವು ಮುಂದೆ
ಅಲ್ಲಿ ಅಲ್ಲಿಗೆ ಹೋಗಿದ್ರು ಇವರು. ಎಪ್ಪಡಿ ಬಂದೀಂಗ ಓಡದು ಬಸ್ಲ ಬಂದಿಂಗ್ಲಾ ಬಸ್ಸ ಬಸ್ಲ ಬರಕ್ಕೆ ದುಡ್ಡು ಆಯ್ತ. ರಾತ್ರಿ 12:30 ಆ ಪಾಪ ಬೀಟ್ ಪೊಲೀಸ್ನವ್ರು ಹೋದಾಗ ಅಲ್ಲಿ ಮಲಗಿದ್ರು, ಸ್ಟೇಷನ್ ಇಟ್ಕೊಳಕ್ಕೆ ಆಗಲ್ಲ ಅಂತೇಳಿ ರಾತ್ರಿ ಅಷ್ಟೊತ್ತಲ್ಲಿ ತಂದು ನನಗೆ ಬಿಟ್ಟೋದ್ರು. ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಮಾಡ್ಬೇಕು ಸರ್? ಇರಲಿ, ಒಳ್ಳೇದಾಗಲಿ, ಕರ್ಕ ಇಲ್ಲ ಇಲ್ಲ, ಏನಾಗಲಿ ಏನಾಗಲಿ ಏನ ಏನ ಏನಾಗಲಿ ಏನ ಪರ್ಫೆಕ್ಟ್ಲಿ ಆಲ್ ರೈಟ್, ಏನಾಗಿಲ್ಲ. ಸರಿ, ಯಾವ್ದ್ರಲ್ಲಿ ಕರ್ಕೊ ಹೋಗ್ತೀರ ಈಗ? ಯಾವ್ದ್ರಲ್ಲಿ ಕರ್ಕೊ ಹೋಗ್ತೀರಾ? ಓಲಾ ಬುಕ್ ಮಾಡಿಬಿಡಿ, ಇಲ್ಲೇ ಮಾಡಿಬಿಡಿ, ಬುಕ್ ಮಾಡಿ ಕರ್ಕೊ. ನೀವಿವತ್ತು ಇವರು ಸಿಗಕ್ಕೆ ಕಾರಣ ನನ್ನ ಫೇಸ್ಬುಕ್ಕಲ್ಲಿ ಇರ್ತಕ್ಕಂತಹ ವ್ಯೂವರ್ಸ್, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ ಅಷ್ಟೇ. ಮಾನವೀಯತೆ ಆಧಾರದಲ್ಲಿ ಶೇರ್ ಮಾಡಿರ್ತಾರೆ. ಇಲ್ಲಲ್ಲ ಹಂಗಲ್ಲ ಸರ್, ಇದು ಹ್ಯುಮ್ಯಾನಿಟಿ ಗ್ರೌಂಡ್ ಅಷ್ಟೇ. ಇವತ್ತು ನಿಮ್ಮ ಮನೇಲಿ ಮಿಸ್ ಆಗ್ತಾರೆ, ನಾಳೆ ನಮ್ಮ ಮನೇಲಿ ಮಿಸ್ ಆಗ್ತಾರೆ. ಬೇಕು ಅಂತ ಹೊರ ಬಿಟ್ಟರಾಗಿದ್ದರೆ ನನ್ನ ಭಾಷೆನೇ ಬೇರೆ ಬರುತ್ತೆ. ಅರ್ಥ ನಿಮಗೆ? ಈಗ ನೀವು ನಿಮ್ಮ ಪ್ರತಿ ಹೇಳಿದೆ ನಾನು, ನಿಮ್ಮಲ್ಲಿ ನೀವು ಎಲ್ಲ ಕಡೆ ಎಣಿಸಿರೋದು ಎಷ್ಟು ಜನ ಹುಡುಕ್ತಾರೆ ನಿಮ್ಮ ಅವ್ರನ್ನ ಅಂತೇಳಿ, ಅದನ್ನು ನೋಡಿ ಖುಷಿಯಾಗಿ ಅದಕ್ಕೆ ಇಮ್ಮಿಡಿಯೇಟ್ಲಿ ಬನ್ನಿ ಸರ್ ಅಂತೇಳಿದ್ದು ನಾನು. ಅಂಥವ್ರಿಗೆ ನಾವೇನು ಬೇಕಾದ್ರೂ ಸಪೋರ್ಟ್ ಮಾಡೋಣ. ನೀವು ಲಾಸ್ಟಿಗೆ ಬರೋಕ್ಕಾಗಲ್ಲ ಅಂದರೆ ನಾವೇ ಕರ್ಕೊಂಬಂದು ಬಿಡ್ತಾ ಇದ್ದೀವಿ ಸರ್ ಅಲ್ಲಿಗೆ. ಅದು ಹೌದು ಹೌದು ಹೌದು, ಒಬ್ಬೊಬ್ಬ ಫ್ಯಾಮಿಲಿಯಲ್ಲಿ ಮಕ್ಕಳಿರಲ್ಲ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಹೆಂಡತಿ ಬರೋಕ್ಕಲ್ಲ ಅಂಥವ್ರು ಇದ್ದಾಗ ನಮಗೆ ಹೇಳಿದ್ರೆ ನಾವೇ ಕರ್ಕೊಂಬಂದು ಬಿಡ್ತೀವಿ ಸರ್. ಇಲ್ಲ, ನಮ್ಮಲ್ಲಿ ಜನ ಮಾನವೀಯತೆ ಇನ್ನೂ ಸತ್ತಿಲ್ಲ ಸರ್. ಇದೆ ಸುಮ್ ಸುಮ್ಮನೆ ಅಲ್ಲ, ಇಲ್ಲ ನಾವು ಅನ್ಕೊಂತೀವಿ ಅಷ್ಟೇ. ನೋಡಿ, ನಮ್ಮ ವಿಡಿಯೋಗಳನ್ನ ಈ ಥರ ಮಿಸ್ಸಿಂಗ್ ಆದವನ್ನ ಎಷ್ಟು ಈಗ ಪ್ರೆಸೆಂಟಾಗಿ ಅವ್ರು ವಿಡಿಯೋ ಮಾಡಿ 1 hour ಆಗಿರ್ಬೋದು ಅಷ್ಟೇ, ಆಲ್ರೆಡಿ 1 lakh ವ್ಯೂಸ್ ಮೇಲಾಗಿದೆ. ನೋಡಿ, ಯಾರೋ ಒಬ್ಬ ವ್ಯಕ್ತಿ ಫೋಟೋ ಹೊಡೆದು ಸರ್, ಅವನು ನೋಡಿದಂತೆ, ಇವ್ರ ಪೋಸ್ಟರ್ ನೋಡಿದಂತೆ, ಅವನು ಮತ್ತೆ ವಾಪಸ್ ಹೋಗಿ ಆ ಫೋಟೋ ಹೊಡೆದು ನನಗೆ ವಾಟ್ಸಪ್ಪಲ್ಲಿ ಹಾಕಿದ್ದಾರೆ. ಯಾರೇ ಸರ್ ಅಷ್ಟು ಪೇಷನ್ಸ್ ಇರುತ್ತೆ? ಲುಂಬಿನಿ ಗಾರ್ಡನ್ ಹತ್ರ ಅಂಟಿಸಿದ್ರಂತಲ್ಲ ವರ್ಮಾವು, ಅಲ್ಲಿ ಅಲ್ಲಿಂದ ಹೋಗಿ ಆ ವ್ಯಕ್ತಿ ಹೋಗಿ ಫೋಟೋ ಹೊಡೆದು ನನಗೆ ವಾಪಸ್ ಕಳಿಸಿ ಸರ್ ನೋಡಿ ಸರ್ ಅಂತ. ಆವಾಗ ಹೇಳಿದೆ, ಇಲ್ಲ ಸರ್, ಆಲ್ರೆಡಿ ಅವರ ಪೇರೆಂಟ್ ಅವ್ರ ಕಡೆ ಬರ್ತೀಯಾರೆ, ಕರ್ಕೊ ಹೋಗ್ತೀಯಾರೆ ಅಂತ. ಸರ್ ಹೋಗ್ತೀರಾ ಮನೆಗೆ? ಮನೆ ಬಿಟ್ಟು ಬರಬಾರ್ದು, ನೀನು ಬರಬಾರ್ದು ಆಯ್ತಾ? ಏನಿಲ್ಲ ಸರ್, ಒಂದು ಚೀಟಿನ ಬರೆದಿಟ್ಬಿಟ್ರೆ ಹೋಗ್ಬರ್ತೀರಾ ಮನೆಗೆ? ಹೋಗ್ಬರ್ತೀರಾ? ಫೋನ್ ನಂಬರು ಜ್ಞಾಪಕ ಇಲ್ಲ ಪಾಪ, ಏನು ಇಲ್ಲ. ವಿಡಿಯೋ ನೋಡಿದ್ರ ನೀವು? ನೋಡಿದ್ರ ಆ ನಂಬರ್ ಕೊಟ್ಟರು? ಯಾರ್ಯಾರು ವಿಡಿಯೋ ಶೇರ್ ಮಾಡಿದ್ರಿ ಅವರೆಲ್ಲರಿಗೂ ಸಹ ಧನ್ಯವಾದಗಳು. ಇದೇ ಥರ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊ ಹೋಗೋಣ. ಅವ್ರಿಗೆ ಪಾಪ ಭಾಳ ಹುಡುಕ್ತಾ ಇರ್ತಾರೆ, ಒಬ್ಬೊಬ್ರು ಬಿಟ್ಟಿರ್ತಾರೆ, ಬೇಕು ಅಂತ ತೊಂದರೆ ಇಲ್ಲ. ಇಂಥವನ್ನ ಸಿಕ್ಕಾಗ ದಯವಿಟ್ಟು ಸಹಾಯ ಮಾಡೋಣ. ಧನ್ಯವಾದಗಳು.